ಹ್ಯಾಪಿ ದಿನ. ರಾವಣನಿಗೆ ಒಂದು ಬಾಣ ಹಾಕ್ದ, ರಾವಣ ಸುಟ್ಟೋದ. ಈಗ ನೆಕ್ಸ್ಟ್ ಯಾರಿಗೆ ಬಾಣ ಹಾಕೋದು? ಕಾಂಗ್ರೆಸ್ಗೆ. ಫಿನಿಶ್, ಫಿನಿಶ್. ಹಂಗಾಗಿ ನಾನು ಯಾವತ್ತೂ ಕೂಡ ಶ್ರೀರಾಮನ 30 ವರ್ಷದಿಂದ ನೋಡ್ತಾ ಇದ್ದೀವಿ. ಮಾತು ಕೊಟ್ರೆ ಮಾತು ತಪ್ಪವನಲ್ಲ. ಯಾವನವನು ಏನೇನೋ ಹೇಳ್ತಾ ಇದ್ದ, ಹೇಳ್ತಾನೆ ಸಿಹಿ ಸಿಹಿ ಸುದ್ದಿ, ಸಿಹಿ ಸುದ್ದಿ, ನಮ್ಗೆ ಶುಗರ್ ಬಂದ್ಬಿಟ್ಟಿದೆ ಅಂತೇಳಿ. ನಿಮಗೆ ಶುಗರ್ ಬಂದಿರ್ಬೇಕು. ಯಾಕೆ ಅಂತಂದ್ರೆ ನಮ್ ಶ್ರೀರಾಮನು ಏನು ಮಾತು ಕೊಟ್ಟಿದ್ದ ಮಾತು ನೆನೆಸ್ಕೊಂಡ್ಬಿಟ್ಟ. ಒಬ್ಬ ನಾಯಕ ಬಡ ಮನೆತನದಲ್ಲಿ ಹುಟ್ಟಿ ಈ ಮಟ್ಟಕ್ಕೆ ಬೆಳೆದಿದೆ ಅಂತಂದ್ರೆ ಅದು ಬಳ್ಳಾರಿ ಜನರ ಅದೃಷ್ಟ.